ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಹಲವು ವರ್ಷಗಳಿಂದ ಹತ್ತತ್ರ ನಾಲ್ಕೈದು ವರ್ಷಗಳಿಂದ ನಡೀತಾ ಇದೆ ಇದೀಗ ಮತ್ತೆ ಸದ್ದಿಲ್ಲದೆ ಬ್ಲಾಸ್ಟ್ ಮಾಡೋಕೆ ಅಲ್ಲಿ ಅಂದ್ರೆ ಗಣಿಗಾರಿಕೆಯನ್ನು ನಡೆಸೋದಕ್ಕೆ ಪ್ಲಾನ್ ಗಳು ಆಗ್ತಾ ಇದೆಯಾ ಅನ್ನುವ ಅನುಮಾನ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ ಬೇಬಿ ಬೆಟ್ಟದಲ್ಲಿ ಸದ್ದಿಲ್ಲದೆ ಬ್ಲಾಸ್ಟ್ ಗೆ ಸುತ್ತೆ ಕೆಆರ್ ಎಸ್ ಬಂದ ತಜ್ಞರ ತಂಡ ಟ್ರಯಲ್ ಬ್ಲಾಸ್ಟ್ ಸ್ಥಳ ಪರಿಶೀಲನೆ ಬಳಿಕ ಸ್ಥಳ ಗುರುತು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ನಡೆಯುತ್ತಿದ್ದಂತಹ ಗಣಿಗಾರಿಕೆಯಿಂದ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವ ಕೆಆರ್ಎಸ್ ಅಣೆಕಟ್ಟಿಗೆ ಹಾನಿಯಾಗುತ್ತೆ ಅಂತ ಹಲವು ಹೋರಾಟಗಳು ನಡೆದಿವೆ ರೈತ ಸಂಘಟನೆಗಳು ಸಂಸದೆ ಸುಮಲತಾ ಅಂಬರೀಷ್ ಸಾಮಾಜಿಕ ಕಾರ್ಯಕರ್ತರ ಹೋರಾಟದ ಪ್ರತಿಫಲವಾಗಿ ಹೈಕೋರ್ಟ್ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಗೆ ನಿರ್ಬಂಧ ಹೇರಿತ್ತು ಇದೀಗ ಇದೇ ಹೈಕೋರ್ಟ್ ಬೇಬಿ ಬೆಟ್ಟದ ಗಣಿಗಾರಿಕೆಯಿಂದ ಕೆ ಆರ್ ಎಸ್ ಅಣೆಕಟ್ಟಿಗೆ ಸಮಸ್ಯೆ ಆಗುತ್ತಾ ಅಂತ ತಿಳಿಯೋದಕ್ಕೆ ಟ್ರಯಲ್ ಬ್ಲಾಸ್ಟ್ ಮಾಡಿಸೋದಿಕ್ಕೆ ಸರ್ಕಾರಕ್ಕೆ ಆದೇಶ ಮಾಡಿದೆ ಕೋರ್ಟ್ ಆದೇಶ ಆಗಿದೆ ಟ್ರೈಲ್ ಟೆಸ್ಟ್ ಮಾಡಲಿಕ್ಕೆ ಸರ್ಕಾರದ ಇಲಾಖೆ ಅಧಿಕಾರಿಗಳು ಅವ್ರಿಗೆ ಪತ್ರ ಬರೆದು ನಾಳೆ ಬರ್ತಾ ಇದ್ದಾರೆ ಸೊ ನಾಳೆ ಮೀಟಿಂಗ್ ನಂತರ ನಾಳೆ ಮಾಡಬೇಕಾ ಅಥವಾ ಇಲ್ಲ ಇನ್ನೂ ಅದನ್ನೆಲ್ಲ ಸರ್ಕಾರವು ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಇಂದಿನಿಂದ ನಾಲ್ಕು ದಿನ ಮುಹೂರ್ತ ಫಿಕ್ಸ್ ಮಾಡಿದೆ ಈ ಸಂಬಂಧ ಹೊರ ರಾಜ್ಯದಿಂದ ತಜ್ಞರ ತಂಡ ನಿನ್ನೆ ರಾತ್ರಿಯೇ ಕೆಆರ್ಎಸ್ನ ರಾಯಲ್ ಆರ್ಕಿಡ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದೆ ಇಂದು ಬೆಳಗ್ಗೆ ಕೆಆರ್ಎಸ್ನ ಕಾವೇರಿ ಸಭಾಂಗಣದಲ್ಲಿ ತಜ್ಞರು ಕಾವೇರಿ ನೀರಾವರಿ ನಿಗಮ ಭೂ ಮತ್ತು ವಿಜ್ಞಾನ ಇಲಾಖೆ ಸೇರಿದಂತೆ ಇತರ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಬಳಿಕ ಬೇಬಿ ಬೆಟ್ಟಕ್ಕೂ ತಜ್ಞರು ಭೇಟಿ ನೀಡಲಿದ್ದಾರೆ ಬುಧವಾರ ಹಾಗೂ ಗುರುವಾರ ಬೇಬಿ ಬೆಟ್ಟದ ಆಯ್ದ ಸ್ಥಳದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಲಿದ್ದಾರೆ ಈ ಸರ್ಕಾರ ಟ್ರಯಲ್ ಬ್ಲಾಸ್ಟ್ ಮಾಡಲು ಬೇರೆ ಜಾರ್ಖಂಡ್ ನಿಂದ ತಜ್ಞರನ್ನ ಕರೆಸ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಕರೆಕ್ಟ್ ಆಗಿ ಒಂಬತ್ತು ಹತ್ತು ಗಂಟೆ ಟೈಮ್ ನಲ್ಲಿ ಒಂದು ಚಳುವಳಿನ ಅವ್ರನ್ನ ಗೋ ಬ್ಯಾಕ್ ನೀವು ವಾಪಸ್ ಹೋಗಿ ಅನ್ನೋ ಒಂದು ಚಳುವಳಿನ ಮಾಡಬೇಕಾಗಿದೆ ಈ ಚಳುವಳಿನ ಯಶಸ್ವಿಗೊಳಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಕಡೆ ಹೈಕೋರ್ಟ್ ಆದೇಶದಂತೆ ಸರ್ಕಾರ ಇಂದಿನಿಂದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿಸ್ತಾ ಇದ್ರೆ ಮತ್ತೊಂದ್ ಕಡೆ ರೈತ ಸಂಘ ಹಾಗೂ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದೆ ಸರ್ಕಾರ ಗಣಿ ಮಾಲೀಕರ ಲಾಭಿಗೆ ಮಣಿದು ಟ್ರಯಲ್ ಬ್ಲಾಸ್ಟ್ ಮಾಡಿಸಲು ಮುಂದಾಗ್ತಾ ಇದೆ ಟ್ರಯಲ್ ಬ್ಲಾಸ್ಟ್ ಮಾಡುವಾಗ ಕಡಿಮೆ ಸ್ಫೋಟ ಬಳಸಿ ಬ್ಲಾಸ್ಟ್ ಮಾಡಿ ಕೆಆರ್ಎಸ್ಗೆ ತೊಂದರೆ ಆಗಲ್ಲ ಅಂತ ವರದಿ ನೀಡ್ತಾರೆ ಬಳಿಕ ಬೆಟ್ಟದಲ್ಲಿ ಮತ್ತೆ ಗಣಿಗಾರಿಕೆ ಆರಂಭವಾಗಿ ಅಪಾರ ಪ್ರಮಾಣದ ಸ್ಫೋಟಕ ಬಳಸಿ ಬ್ಲಾಸ್ಟ್ ಮಾಡ್ತಾರೆ ಇದರಿಂದ ಹಾನಿಯಾಗತ್ತೆ ಹೀಗಾಗಿ ಟ್ರಯಲ್ ಬ್ಲಾಸ್ಟ್ ಮಾಡಬಾರದು ಈಗ ಇರುವಂತೆಯೇ ಶಾಶ್ವತವಾಗಿ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಯನ್ನ ನಿಲ್ಲಿಸಬೇಕು ಅಂತ ರೈತ ಸಂಘ ಹಾಗೂ ಬಿಜೆಪಿ ಆಗ್ರಹಿಸಿದೆ ಇವತ್ತು ಜಾರ್ಖಂಡ್ ಮತ್ತೆ ಪುನಃ ಮೂಲದ ತಂಡಗಳು ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೋಸ್ಕರ ಕೆಆರ್ಎಸ್ಗೆ ಬಂದಿವೆ ಅಂತೇಳಿ ನಮ್ಗೆ ಮಾಹಿತಿ ಸಿಕ್ಕಿದೆ ಆ ದೃಷ್ಟಿಯಿಂದ ನಾವು ಕಾವೇರಿಯ ಒಂದು ನೀರಿನ ಕೊಳದ ರೈತರ ಹಿತದೃಷ್ಟಿಯಿಂದ ಮತ್ತೆ ನಮ್ಮ ಮಂಡ್ಯ ಮೈಸೂರು ಏನು ಹಳೆ ಮೈಸೂರು ಭಾಗದಲ್ಲಿ ನಾವು ಜೀವಿತ ಜೀವನವನ್ನ ಆ ಕಟ್ಟೆಯಿಂದ ಕಟ್ಕೊಂಡಿದೀವೋ ಅದರಲ್ಲಿ ಅವಲಂಬಿತ ಆಗಿರ್ದಿವೋ ನಾವೆಲ್ಲರೂ ಕೂಡ ನಾಳೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ಸಮಸ್ತ ಮಂಡ್ಯ ಜನರು ಅದನ್ನ ವಿರೋಧಿಸ್ಬೇಕು ತಿಕ್ಕರಿಸ್ಬೇಕು ಹತ್ತು ಗಂಟೆಗೆ ಕ್ಯಾರೆಸ್ ಎಸ್ ಬಳಿ ನಾವೆಲ್ಲ ಸೇರ್ಕೊಳ್ಳೋಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಟ್ರಯಲ್ ಬ್ಲಾಸ್ಟ್ನ ವಿರೋಧಿಸೋಣ ಕಡೆ ಸರ್ಕಾರ ಹೈಕೋರ್ಟ್ ಆದೇಶದಂತೆ ಇಂದಿನಿಂದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿಸೋದಿಕ್ಕೆ ಮುಂದಾಗಿದೆ ಮತ್ತೊಂದು ಕಡೆ ರೈತ ಸಂಘ ಹಾಗೂ ಬಿಜೆಪಿ ಹೋರಾಟವನ್ನ ಆರಂಭಿಸ್ತಾ ಇದೆ ಕಳೆದ ಬಾರಿಯಂತೆ ಈ ಬಾರಿನೂ ಟ್ರಯಲ್ ಬ್ಲಾಸ್ಟ್ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ ರೋಹಿತ್ ಪಬ್ಲಿಕ್ ಟಿವಿ ಮಂಡ್ಯ